ಚಂದ್ರಯಾನ 3 ಮಿಷನ್ನಲ್ಲಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಪಟ್ಟಣಕುಡಿ ಮಹಾಲಕ್ಷ್ಮಿ ಪ್ರೌಢಶಾಲೆಯಲ್ಲಿ ಇಸ್ರೋ ಜೂನಿಯರ್ ಸೈಂಟಿಸ್ಟ್ ಕಪಿಲ್ ಸುತಾರ್ ಇವರ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ವೇಗದ ಯುಗದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಪೈಪೋಟಿ ಎದುರಿಸಬೇಕಾಗಿದೆ. ಇದಕ್ಕಾಗಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗೆ ಅವಕಾಶ ನೀಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರಾಮಾಣಿಕವಾಗಿ ವ್ಯಾಸಂಗ ಮಾಡಿ ದೇಶದ ಅಭಿವೃದ್ಧಿ ಜೊತೆಗೆ ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳುವುದು ಅಗತ್ಯ. ಉತ್ತಮ ಕೆಲಸದಿಂದ ಗ್ರಾಮಕ್ಕೆ ದೇಶದಲ್ಲಿ ಕೀರ್ತಿ ಬರುತ್ತದೆ. ಇದು ನನ್ನ ಕೆಲಸದಿಂದ ಇಂದು ಕಂಡು ಬಂದಿದೆ ಎಂದು ಇಸ್ರೋದ ಕಿರಿಯ ವಿಜ್ಞಾನಿ ಕಪಿಲ್ ನಾಮದೇವ್ ಸುತಾರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಚಿಕ್ಕೋಡಿ ತಾಲೂಕಿನ ಶಿಕ್ಷಣ ಪ್ರಸಾರಕ ಮಂಡಳದ ವತಿಯಿಂದ ಇಸ್ರೋದ ಚಂದ್ರಯಾನ ಮಿಷನ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಶ್ರೀ ಮಹಾಲಕ್ಷ್ಮಿ ಪ್ರೌಢಶಾಲೆ ಪಟ್ಟಣಕುಡಿಯಲ್ಲಿ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಸತ್ಕಾರಕ್ಕೆ ಉತ್ತರ ನೀಡುತ್ತಾ ಮಾತನಾಡ್ತಿದ್ರು. ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರದ ಕಾರಣ ನಾನು ITI ಫಿಟ್ನೆಸ್ ಟ್ರೈನರ್ನ ಆಯ್ಕೆ ಮಾಡಿಕೊಂಡು ITI ಆದಮೇಲೆ ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಅಲ್ಲೇ ಇಸ್ರೋ ಕಂಪ್ನಿಯಲ್ಲಿ ಜಾಬ್ ಆಯಿತು. ಜಾಬ್ ಮಾಡ್ತಾ ಮಾಡ್ತಾ ನಾನು ಮುಂದೆ ಡಿಪ್ಲೊಮಾ ಮಾಡಿ ಅದಾದಮೇಲೆ ತಿರ್ಗಾ ಮತ್ತೆ ನಾನು ಇಂಜಿನಿಯರಿಂಗ್ ಪದವಿನ ಪಡ್ಕೊಂಡು ಸದ್ಯ ನಾನು ಇವಾಗ ಇಂಜಿನಿಯರಿಂಗ್ ಪೋಸ್ಟಲ್ಲಿ ಇದ್ದೀನಿ. ಸೊ ಇವಾಗ ಚಂದ್ರಯಾನ 3 ಸಕ್ಸಸ್ ಆಗಿರೋದಕ್ಕೆ ನನಗೆ ಒಂದು ತುಂಬ ಹೆಮ್ಮೆ ಇದೆ. ನಾನು ನಮ್ಮ ದೇಶಕ್ಕೋಸ್ಕರ ಒಂದು ಏನೋ ಒಂದು ನಮ್ಮ ಕಡೆಯೂ ಒಂದು ಕೈಲಾದಷ್ಟು ಅದರಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತ ನನಗೆ ಖುಷಿ ಇದೆ. ಜೊತೆಗೆ ನಮ್ಮ ಸ್ಕೂಲ್ ಬಗ್ಗೆಯೂ ಹೆಮ್ಮೆ ಇದೆ. ಇದಕ್ಕೆಲ್ಲ ಮೇನ್ ಕಾರಣೀಭೂತರು ಏನಂತಂದರೆ ನಮ್ಮ ಗುರುಗಳು, ಇಲ್ಲಿ ಟೀಚಿಂಗ್ ಸ್ಟಾಫ್, ಅದೇ ನನಗೆ ಇಲ್ಲಿ ಅಡಿಪಾಯ ಅಂತ ಹೇಳ್ಕೊಳ್ತೀನಿ. ತುಂಬ ಖುಷಿಯಾಗುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ. ಕಾರ್ಯಕ್ರಮದ ಆರಂಭದಲ್ಲಿ ಶಾಲಾ ವಿದ್ಯಾರ್ಥಿನಿಯರು ಸ್ವಾಗತ ಗೀತೆ ಹಾಡಿದರು. ಕಾರ್ಯಕ್ರಮವನ್ನು SB ಬಿನ್ನಣ್ಣವರ ಸ್ವಾಗತಿಸಿದರು. ಈಗಿನ ಗಣ್ಯರು ಇಸ್ರೋ ಚಂದ್ರಯಾನ 3 ಮಿಷನ್ನಲ್ಲಿ ಭಾಗವಹಿಸಿದ ಇಸ್ರೋ ಕಿರಿಯ ವಿಜ್ಞಾನಿ ಶ್ರೀ ಕಪಿಲ್ ಸುತಾರ್ ಅವರನ್ನು ಪಟ್ಟಣಕುಡಿ ಗ್ರಾಮದ ಪುತ್ರ ಮತ್ತು ಪಟ್ಟಣಕುಡಿಯ ಶ್ರೀ ಮಹಾಲಕ್ಷ್ಮಿ ಪ್ರೌಢಶಾಲೆಯ ಮಾಜಿ ವಿದ್ಯಾರ್ಥಿ ಶ್ರೀ ಕಪಿಲ್ ಸುತಾರ್ ಅವರನ್ನು ಸನ್ಮಾನಿಸಿದರು ಮತ್ತು ಭವಿಷ್ಯಕ್ಕಾಗಿ ಶುಭ ಹಾರೈಸಿದರು. ಕಾರ್ಯಕ್ರಮದ ಸಂಸ್ಥೆ ಅಧ್ಯಕ್ಷರಾದ TN ಕಾಗೆ ಅವರು ಭಾಗವಹಿಸಿದರು. ಮುಂದುವರೆದು ಮಾತನಾಡಿ ಕಪಿಲ್ ಸುತಾರ್, ಇಂದಿನ ವಿದ್ಯಾರ್ಥಿ ನಾಳಿನ ಭವಿಷ್ಯದ ಪ್ರಜೆ. ಇದಕ್ಕಾಗಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ದೇಶದ ಉಳಿತಿಗಾಗಿ ಶ್ರಮಿಸಬೇಕು ಎಂದು ಹೇಳಿದರು. ಇಡೀ ನಾಸಾ ಅಂದ್ರೆ ಯಾವತ್ತಿಗೆ ಭಾರತದಲ್ಲಿ ಇಸ್ರೋ ಇದೆಯಲ್ಲ, ಅಮೆರಿಕದಲ್ಲಿ ಇರ್ತಕ್ಕಂಥದ್ದೇನಪ್ಪಾ ನಾಸಾ, ಅದೇನಪ್ಪಾ ಅಂದ್ರೆ ಭೀಕ್ತಾ ಇತ್ತು ನಮ್ಮ ಮುಂದೆ ಬಾಹ್ಯಾಕಾಶದಲ್ಲಿ ಸಂಶೋಧನೆ ಮಾಡಲಿಕ್ಕೆ ಯಾರೂ ಇಲ್ಲ ತಿಳ್ಕೊಂಡು, ಆದರೆ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದು ಯಾವತ್ತಪ್ಪ ಅಂದ್ರೆ ಇಸ್ರೋ. ಸೋಮನಾಥನ್, ಇಸ್ರೋದ ಅಧ್ಯಕ್ಷ ಪರಿಸ್ಥಿತಿ ಏನಪ್ಪ ಅಂದ್ರೆ ಸೋಮನಾಥನ್ ಮತ್ತು ಅವರ ಒಂದು ಸಹಸ್ರಾರು ಹಿರಿಯ ವಿಜ್ಞಾನಿಗಳು, ಕಿರಿಯ ವಿಜ್ಞಾನಿಗಳು, ಅನೇಕ ತಂತ್ರಜ್ಞಾನ ಮಿತ್ರರು, ಸಮೂಹ ಮಾಧ್ಯಮದವರು ಎಲ್ಲರೂ ಸೇರಿಕೊಂಡೇನಪ್ಪ ಅಂದ್ರೆ ಆ ಚಂದ್ರಯಾನ ಯಶಸ್ವಿಯಾಗಬೇಕಾದ್ರೆ ಕೇವಲ ಏನಪ್ಪ ಅಂದ್ರೆ ಒಬ್ಬರಿಬ್ಬರಿಂದಲ್ಲ, ಇಡೀ ಇಸ್ರೋ ಏನಪ್ಪ ಅಂದ್ರೆ ಕಾರ್ಯನಿರ್ತಕ್ಕಂಥ ಎಲ್ಲ ಸಿಬ್ಬಂದಿವರಿಗೆ ಏನಪ್ಪ ಅಂದ್ರೆ ಹಗಲಿರುವ ಶ್ರಮಿಸಿ ಇಡೀ ವಿಶ್ವವೇ ಏನಪ್ಪ ಅಂದ್ರೆ ಭಾರತ ಅದರಲ್ಲೂ ಏನಪ್ಪ ಅಂದ್ರೆ ಕರ್ನಾಟಕದ ಕಡೆ ಏನಪ್ಪ ಅಂದ್ರೆ ಹುಬ್ಬೇರಿಸುವಂಗೆ ನೋಡುವಂಗೆ ಮಾಡಿ, ಅದರಲ್ಲೂ ಕೂಡ ಅಂತ ಒಂದು ಪ್ರತಿಷ್ಠಿತ ಇಸ್ರೋ ಕಂಪ್ನಿ ಒಳಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಏನಪ್ಪಂದ್ರ ಕೇವಲ ಏನಪ್ಪಂದ್ರ 3 ಜನ ಏನಪ್ಪಂದ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಗೋಕಾಕ್ ತಾಲೂಕಿನ ಮಮ್ಮದಾಪುರ ಗ್ರಾಮದವರೊಬ್ರು, ಅದೇ ರೀತಿಯಾಗಲಿ ನನ್ನ ಸಹೋದ್ಯೋಗ ಮಿತ್ರರು ಇರತಕ್ಕಂಥ ನಿಪ್ಪಾಣಿ ತಾಲೂಕಿನ ಆಡಿಯಲ್ಲಿರ್ತಕ್ಕಂಥ ಲೋಹಾರ್ ಅವರು, ಅದೇ ರೀತಿಯಾಗಿ ಚಿಕ್ಕೋಡ್ ತಾಲೂಕಿನ ಪಟ್ಟಣಕುಡಿ ಗ್ರಾಮದ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಶಾಲೆಯ ಮಾಜಿ ವಿದ್ಯಾರ್ಥಿಗಳಿರ್ತಕ್ಕಂಥ ಕಪಿಲ್ ಸುತಾರ್ ಅವರು ಕೂಡ ಪ್ರಸ್ತುತ ಏನಪ್ಪ ಅಂದ್ರೆ ಇಸ್ರೋದಲ್ಲಿ ಹಿರಿಯ ವಿಜ್ಞಾನಿಯಾಗಿ ತಿಳ್ಕೊಂಡು ಆ ಚಂದ್ರಯಾನ 3 ಯಶಸ್ವಿ ಆದರೂ ಕೂಡ ಇವರು ಕೂಡ ಕಾರಣೀಭೂತರು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಬಯಸ್ತೇನೆ. ಯಾಕೆಂದ್ರೆ ನೀವು ನೋಡ್ಬೋದು ಇಲ್ಲಿ ಯಾವುದೊಂದು ವ್ಯಕ್ತಿ ಸಾಧನೆ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ಜಾತಿ ಆಗಿರ್ಬೋದು, ಬಡವ ಶ್ರೀಮಂತ ಆಗಿರ್ಬೋದು ಅಡ್ಡಿ ಬರುದಿಲ್ಲ.
ಈ ಸಂದರ್ಭದಲ್ಲಿ ಟಿಪಿ ಭೋಸ್ಲೆ ಶಾಲಾ ಮುಖ್ಯೋಪಾಧ್ಯಾಯರು ಎಸ್ ಎ ಕಾಗೆ ಅವರು ಕಪಿಲ್ ನಾಮದೇವ್ ಸುತ್ತಾರಿ ಅವರು ಅತಿ ಬಡತನದ ಕುಟುಂಬದಲ್ಲಿ ಜನಿಸಿದ್ದು 2001-2002 ಎಸ್ಎಸ್ಸಿ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ಮುಗಿಸಿಕೊಂಡು ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಕೆಎಲ್ಇ ಬಾಗೇವಾಡಿ ಕಾಲೇಜು ನಿಪ್ಪಾಣಿಯಲ್ಲಿ ಮುಗಿಸಿದ್ರು. ಮುಂದೆ ಮನೆ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಐಟಿಐ ಮಾಡಿಕೊಂಡು ಬೆಂಗಳೂರಿನಲ್ಲಿ ನೌಕರಿ ಮಾಡ್ತಾ ಡಿಪ್ಲೊಮಾ ಮುಗಿಸಿದ್ರು. ಮುಂದೆ ಪರಿಶ್ರಮದಿಂದ ಬಿಇ ಪೂರ್ಣಗೊಳಿಸಿದ್ರು. ಇವರ ಶೈಕ್ಷಣಿಕ ಜೀವನ ಆದರ್ಶಪ್ರಾಯವಾಗಿದೆ. ಸದ್ಯ ಇವರು ಇಸ್ರೋದಲ್ಲಿ ಕಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಭಾರತದ ದೇಶದ ಹಾಗೂ ನಮ್ಮ ಪಟ್ಟಣಕುಡಿ ಗ್ರಾಮದ ಹೆಮ್ಮೆಯ ಪುತ್ರ ಕಪಿಲ್ ಸುತ್ತಾರಿ ಅವರಿಗೆ ಸಂಸ್ಥೆ ಹಾಗೂ ಶಾಲೆಯ ವತಿಯಿಂದ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. ಕುಣಾಚಿ ಇಚ್ಛಾ ಅಸೇಲ್ ಸೈಂಟಿಸ್ಟ್ ಹೋಣ್ಯಾಚಿ ತರ ತುಮಚ್यामध्ये ಸೈನ್ಸ್ ಬದಲ ಆದರ ಅಸಲಾ ಪಾಹಿಜೆ, ಗಣಿತ ವಿಷಯಬದಲ ಆದರ ಅಸಲಾ ಪಾಹಿಜೆ. ಇತರ ಶಾಲೆಂಚ್यामध्ये ज्या काही स्पर्धा होत्या त्या ठिकाणी तुम्ही भाग घेण्याचा प्रयत्न केला पाहिजे. शिक्षकांकडून तुम्ही तुम्हाला ज्या काही अडचणी येत असतात सायन्स मध्ये असून दे गणितामध्ये असून दे त्या तुम्ही सॉल्व करण्याचा प्रयत्न केला पाहिजे. हे जर केलं असता त्यानंतर ना भारत देशामध्ये आपल्या अतिशय जे काही शिक्षणाला महत्व दिलं जातं पूर्ण जगामध्ये भारतातले जे काही पदवी घेणारी जी काही मुलं आहेत त्यांना बाहेरचे देश बोलवतात का त्यांच्याकडे मॅन पॉवर नाही आहे आणि भारतामध्ये जे काही शिक्षण आहे ते इतर देशामध्ये नाही आहे. भारतात जे काही टॅलेंट आहे ते इतर देशामध्ये नाही. म्हणून तर हे चंद्रयान 3 या मोहिमेतून जगाला माहीत झालेलं आहे की भारत. ಈ ಸಮಯದಲ್ಲಿ ಈ ಕಾರ್ಯಕ್ರಮ ಸಂಸ್ಥೆ ಕಾರ್ಯದರ್ಶಿ ಎಕೆ ಕಾಗೆ, ಜಂಟಿ ಕಾರ್ಯದರ್ಶಿ ಪಾರ್ಶ್ವನಾಥ್ ಕಾಗೆ, ನಿರ್ದೇಶಕರು ಡಿಬಿ ತಾಣೆ, ಕಿರಣ್ ನಾಯಕ್, ಪಾಯಗೌಡ ಕಾಗೆ, ಗ್ರಾಮಸ್ಥರು, ಎಲ್ಲ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ರು. ಕಾರ್ಯಕ್ರಮದ ನಿರೂಪಣೆ HS ನಾಗಣ್ಣನವರು ನಿರ್ವಹಿಸಿದ್ರು.